नमस्ते मक्कले नावु इगागले ऐदने पाठवन्न प्रारंभ माडिदेवल्वा ऐदने पाठद हेसरेनु नेनपागतिद्या आम्लगळु क्षारगळु लवणगळु इवुगळ ई पाठदल्लि नावु इगागले आम्लगळ बग्गे केल विषयगळन्नु कळतिद्देवु नानोंदु प्रश्ने केळिदे नेनपागतदा अंत नोडुव ಆಮ್ಲಗಳಲ್ಲಿ ಯಾವುದೋ ಒಂದು ಸಾಮಾನ್ಯ ಘಟಕವಿದೆ ಅಂತೇಳಿ ನಾವು ಕರ್ತಿದ್ದೇವೆ. ಆ ಘಟಕ ಯಾವುದು ನೆನಪಾಗ್ತಿದ್ಯಾ? ಆಮ್ಲಗಳ ಹೆಸರು ನೆನಪಾಗ್ತಿದ್ಯಾ? ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಸಿಡ್ ಅಥವಾ ಸಲ್ಫ್ಯೂರಿಕ್ ಆಸಿಡ್ ಇವುಗಳೆಲ್ಲ ಎಲ್ಲಾ ಆಮ್ಲಗಳಲ್ಲಿ ಇರುವಂತಹ ಸಾಮಾನ್ಯ ಘಟಕ ಯಾವುದು? ಎಚ್ ಪ್ಲಸ್ ಅಯೋನ್ಗಳು ಅಲ್ವಾ. ಈಗ ನಾವು ಈ ಆಮ್ಲಗಳನ್ನು ನೀರಿಗೆ ಹಾಕಿದಂತ ಸಂದರ್ಭದಲ್ಲಿ ಏನಾಗ್ತದೆ? ಅಲ್ಲಿ ಆಮ್ಲಗಳು ವಿಭಜನೆಯನ್ನು ಹೊಂದುತ್ತದೆ. ಯಾವ ರೀತಿಯಾಗಿ ಆಮ್ಲಗಳು ವಿಭಜನೆ ಹೊಂದುತ್ತವೆ ನಮಗೆ ಗೊತ್ತಿದೆ. ಅಯೋನ್ಗಳಾಗಿ ಬದಲಾಗ್ತದೆ ಅಂತೇಳಿ. ಈಗ ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ನಾವು ಎಚ್ ಸಿ ಎಲ್ ಅನ್ನು ತಗೊಂಡ್ರೆ ಆ ಎಚ್ ಸಿ ಎಲ್ ಏನಾಗ್ತದೆ? ವಿಭಜನೆಯನ್ನು ಹೊಂದುತ್ತದೆ. ವಿಭಜನೆ ಹೊಂದಿ ಎಚ್ ಪ್ಲಸ್ ಮತ್ತು ಸಿಎಲ್ ಮೈನಸ್ ಅಯೋನ್ಗಳನ್ನು ಕೊಡ್ತದೆ. ಆದರೆ ನೀರಿನಲ್ಲಿ ಏನು ಈ ಎಚ್ ಪ್ಲಸ್ ಅಯೋನ್ಗಳು ಏನಲ್ಲ, ಸ್ಥಿರತೆಯನ್ನು ಹೊಂದಿರುವುದಿಲ್ಲ. ಎಚ್ ಪ್ಲಸ್ ಅಯೋನ್ಗಳು ನೀರಿನಲ್ಲಿ ಸ್ಥಿರತೆಯನ್ನು ಹೊಂದಿರುವುದಿಲ್ಲ. ಆದ ಕಾರಣ ಏನು ಮಾಡ್ತದೆ, ಎಚ್ ಪ್ಲಸ್ ಅಯೋನ್ಗಳು ನೀರಿನೊಂದಿಗೆ ವರ್ತಿಸಿ ಹೈಡ್ರೋನಿಯಂ ಅಯೋನ್ ಆಗಿ ಬದಲಾಗ್ತದೆ. ಎಚ್ ಪ್ಲಸ್ ಅಯೋನ್ಗಳು ನೀರಿನೊಂದಿಗೆ ವರ್ತಿಸಿ ಹೈಡ್ರೋನಿಯಂ ಅಯೋನ್ಗಳಾಗಿ ಬದಲಾಗ್ತದೆ. ಆದ ಕಾರಣ ಆಮ್ಲಗಳ ಬಗ್ಗೆ ನಾವೇನು ಹೇಳ್ಬೋದು, ಜಲೀಯ ದ್ರಾವಣಗಳಲ್ಲಿ ಹೈಡ್ರೋಜನ್ ಅಯೋನ್ಗಳ ಪ್ರಬಲತೆಯನ್ನು ಹೆಚ್ಚಿಸಲು ಸಾಧ್ಯವಿರುವಂತಹ ಪದಾರ್ಥಗಳನ್ನು ನಾವೇನು ಅಂತ ಕರಿಬಹುದು, ಆಮ್ಲಗಳು ಅಂತೇಳಿ ಕರಿಬಹುದು. ಜಲೀಯ ದ್ರಾವಣ ಅಂತ ಹೇಳುವಂಥದ್ದು ನೀರಿರುವಂಥದ್ದು. ಈಗ ನಾವು ಯಾವುದೇ ಆಮ್ಲದಲ್ಲಿ ನೀರು ಹಾಕಿದ್ರೆ ಅದನ್ನು ನಾವು ಜಲೀಯ ದ್ರಾವಣ ಅಂತ ಕರಿಬಹುದು. ಅಂದರೆ ಆಮ್ಲಗಳಲ್ಲಿ ಯಾವ ಸಾಮಾನ್ಯ ಘಟಕ ಇದೆ, ಹೈಡ್ರೋಜನ್ ಅಯೋನ್ ಸಾಮಾನ್ಯ ಘಟಕವಾಗಿರ್ತದೆ. ಈ ಹೈಡ್ರೋಜನ್ ಅಯೋನ್ ನೀರಿನಲ್ಲಿ ಏನು ಮಾಡ್ತದೆ, ನೀರಿನ ಅಣುಗಳ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಹೈಡ್ರೋನಿಯಂ ಅಯೋನ್ ಅನ್ನು ಉಂಟು ಮಾಡ್ತದೆ. ಇದಿಷ್ಟು ಆಮ್ಲಗಳ ಬಗ್ಗೆ. ಇನ್ನೀಗ ಕ್ಷಾರಗಳ ಬಗ್ಗೆ ನೋಡುವ. ಈಗ ಕ್ಷಾರಗಳು ಅಂತ ಹೇಳಿದ್ರೇನು, ನಾವು ಕಳೆದ ಕ್ಲಾಸಲ್ಲಿ ಹೇಳಿದ್ದೇವೆ ಸೋಡಾ ಹುಡಿಯನ್ನ ಕ್ಷಾರ ಅಂತ ಹೇಳಿದ್ದೇವೆ, ನೆನಪಿದೆಯಾ? ಕ್ಷಾರಗಳಲ್ಲಿ ಕೆಂಪು ಲಿಟ್ಮಸ್ ಏನಾಗ್ತದೆ, ನೀಲಿಯಾಗಿ ಬದಲಾಗ್ತದೆ. ಇದು ಕೂಡ ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಸುಣ್ಣದ ತಿಳಿ ನೀರನ್ನು ತಗೊಂಡು ಅದಕ್ಕೆ ಕೆಂಪು ಲಿಟ್ಮಸ್ ಮುಳುಗಿಸಿದಾಗ ಏನಾಯಿತು, ಅದು ನೀಲಿ ಬಣ್ಣಕ್ಕೆ ಬದಲಾಯಿತು. ಅದೇ ರೀತಿ ಈ ಕ್ಷಾರಗಳನ್ನು ನಾವು ಕೈಯಲ್ಲಿ ತಗೊಂಡ್ರೆ ಏನಾಗ್ತದೆ, ಅದು ಜಾರುವ ಥರ ಆಗ್ತದೆ. ನಾವು ಸೋಪನ್ನು ಮುಟ್ಟಿದಾಗ ಹೇಗೆ ನಮ್ಮ ಕೈಗೆ ಅನುಭವವಾಗ್ತದೋ ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ಯಾಲೆಟ್ಸ್ ಆಗಿರ್ಬೋದು, ಅಂದರೆ ಏನೋ ಒಂದು ಕಲ್ಲಿನ ಥರ ಇರ್ತದೆ, ಅದನ್ನು ನಾವು ಕೈಯಲ್ಲಿ ಮುಟ್ಟಿದ್ರೆ ಏನಾಗ್ತದೆ, ಜಾರ್ತದೆ. ಹಾಗೆ ಆಗಲಿಕ್ಕೆ ಕಾರಣ ಏನಾಗಿರ್ಬೋದು ಅಂದರೆ ಈ ಜಾರುವ ಸ್ವಭಾವ ಕ್ಷಾರಗಳಿಗೆ ಹೇಗೆ ಬರುವಂಥದ್ದು ಅಂದರೆ ನಮ್ಮ ಕೈಯಲ್ಲಿ ಕೊಬ್ಬಿನ ಆಮ್ಲ ಅಂತ ಇರ್ತದೆ. ನಮ್ಮ ಚರ್ಮಗಳಲ್ಲಿ ಕೊಬ್ಬಿನ ಆಮ್ಲ ಅಥವಾ ಫ್ಯಾಟಿ ಆಸಿಡ್ಸ್ ಅಂತ ಕರೀತಾರೆ. ಈ ಕೊಬ್ಬಿನ ಆಮ್ಲಗಳು ಏನು ಮಾಡ್ತದೆ ಅಂತ ಹೇಳಿದರೆ, ನಾವು ಕ್ಷಾರಗಳನ್ನು ಮುಟ್ಟಿದ ಕೂಡಲೇ ಅದರ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತದೆ. ಆಗ ಏನಾಗ್ತದೆ, ನಮಗೆ ನಮ್ಮ ಕೈಗೆ ಜಾರುವ ಥರ ಆಗ್ತದೆ. ನಾವು ಸೋಪು ಮುಟ್ಟಿದ ಹಾಗೆ ಆಗ್ತದೆ ಕ್ಷಾರಗಳನ್ನು ಮುಟ್ಟಿದಂತಹ ಸಂದರ್ಭದಲ್ಲಿ. ಅದೇ ರೀತಿ ನಾವು ಈ ಕ್ಷಾರಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದರೆ ಅದರ ಮೂಲಕ ನಮಗೆ ವಿದ್ಯುತ್ತನ್ನು ಹಾಯಿಸಲಿಕ್ಕೆ ಸಾಧ್ಯವಿದೆ. ಕೆಲವು ಕ್ಷಾರಗಳನ್ನು ನಾವು ನೀರಿನಲ್ಲಿ ವಿಲೀನಗೊಳಿಸಿದ ಮೇಲೆ ಅದರ ಮೂಲಕ ನಮಗೆ ಏನು ಮಾಡ್ಬೋದು, ವಿದ್ಯುತ್ತನ್ನು ಹಾಯಿಸ್ಬೋದು. ಆದರೆ ಕ್ಷಾರಗಳು ಘನ ಪದಾರ್ಥಗಳಾಗಿರುವಾಗ ನಮಗೆ ಏನು ಮಾಡಲಿಕ್ಕಾಗುವುದಿಲ್ಲ, ಅದರಲ್ಲಿ ವಿದ್ಯುತ್ತನ್ನು ಹಾಯಿಸ್ಲಿಕ್ಕೆ ಆಗುವುದಿಲ್ಲ. ಅದು ಒಂದೇ ಏನು ಜಲ್ಲಿನ ಥರ ಇರಬೇಕು ಅಥವಾ ಏನಾಗಿರಬೇಕು, ಯಾವುದು ನೀರಿನಲ್ಲಿ ನಾವು ಅದನ್ನು ವಿಲೀನಗೊಳಿಸಿರಬೇಕು. ಆಗ ಮಾತ್ರ ಕ್ಷಾರಗಳೇನು ಮಾಡ್ತದೆ, ವಿದ್ಯುತ್ತನ್ನು ಹಾಯಿಸ್ಲಿಕ್ಕೆ ಅದರ ಮೂಲಕ ನಮಗೆ ಸಾಧ್ಯ ಆಗ್ತದೆ. ಅಂದರೆ ವಿದ್ಯುತ್ ವಾಹಕತ್ವ ಕ್ಷಾರಗಳಿಗೆ ಬರ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಕ್ಷಾರಗಳ ಕೆಲವು ಸ್ವಭಾವವನ್ನು ನೋಡುವ. ಅದಕ್ಕಾಗಿ ಒಂದು ಪ್ರಯೋಗವನ್ನು ನೋಡುವ.
ಈ ಪ್ರಯೋಗ ಹೇಗೆ ಅಂತ ಹೇಳಿದ್ರೆ ಮೆಗ್ನೀಷಿಯಂ ರಿಬ್ಬನ್ ಅನ್ನು ನಾವು ತೆಗೆದುಕೊಳ್ಳುವಂಥದ್ದು. ಮೆಗ್ನೀಷಿಯಂ ರಿಬ್ಬನ್ ಅನ್ನು ನಾವು ಉರಿಸಿದಾಗ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಉರಿಸುವಂಥದ್ದು. ಉರಿಸುವಾಗ ಯಾವ ರಾಸಾಯನಿಕ ಕ್ರಿಯೆ ಜರುಗುವಂಥದ್ದು? ಮೆಗ್ನೀಷಿಯಂ ಏನು ಮಾಡ್ತದೆ? ಆಕ್ಸಿಜನ್ನ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂಥದ್ದು. ಆಗ ನಮಗೆ ಏನು ಉತ್ಪನ್ನ ಸಿಗಬಹುದು? ಆಲೋಚನೆ ಮಾಡಿ ನೋಡುವ. ಮೆಗ್ನೀಷಿಯಂ ಏನು ಮಾಡ್ತದೆ? ಆಕ್ಸಿಜನ್ನ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತದೆ. ಆಗ ನಮಗೆ ಯಾವ ಉತ್ಪನ್ನ ದೊರೆಯಬಹುದು? ಆಲೋಚನೆ ಮಾಡ್ತಿದ್ದೀರಾ? ಹೀಗೆ ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದು ನಾವು ಉರಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಬಿಳಿ ಹುಡಿ, ನಾವೇನು ಮನೆಯಲ್ಲಿ ಬೂದಿ ಅಂತ ಹೇಳ್ತೇವೆ, ಆದರೆ ಮನೆಯಲ್ಲಿ ಕಟ್ಟಿಗೆ ಬೂದಿ ಇರುವಂಥದ್ದು, ಇಲ್ಲಿ ಏನು ಈ ಮೆಗ್ನೀಷಿಯಂ ರಿಬ್ಬನ್ ಉರಿದು ನಮಗೊಂದು ಅಲ್ಲಿ ಒಂದು ಬಿಳಿ ಹುಡಿ ಸಿಗ್ತದೆ. ಆ ಬಿಳಿ ಹುಡಿ ಅಂತ ಹೇಳುವಂಥದ್ದು ಒಂದು ಯೌಗಿಕ ಆಗಿರ್ತದೆ. ಅದು ಯಾವ ಯೌಗಿಕ ಆಗಿರ್ಬೋದು ನೋಡುವಲ್ವ? ರಾಸಾಯನಿಕ ಕ್ರಿಯೆ ಬರೆದು ಈಗ ಮೆಗ್ನೀಷಿಯಂ ಏನು ಮಾಡಿದ್ದು? ನಾವು ಆಕ್ಸಿಜನ್ ಅಂದರೆ ಉರಿಸಿದ್ದು. ಆಗ ಏನಾಗ್ತದೆ? ಅದು ಓಟುವಿನೊಂದಿಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತದೆ. ಆಗ ನಮಗೆ ಏನು ಸಿಗ್ತದೆ? ಮೆಗ್ನೀಷಿಯಂ ಆಕ್ಸೈಡ್ ಸಿಗ್ತದೆ. ಇದು ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಾಗ MgO ಅಂತ ಸಿಗ್ತದೆ, ಮೆಗ್ನೀಷಿಯಂ ಆಕ್ಸೈಡ್. ಈಗ ನಮಗೆ ಈ ರಾಸಾಯನಿಕ ಕ್ರಿಯೆ ಸಮತೋಲನದಲ್ಲಿ ಇದೆಯಾ? ಇಲ್ಲ ಅಲ್ವಾ? ನೋಡಿ, ಇಲ್ಲಿ ಒಂದು ಮೆಗ್ನೀಷಿಯಂ ಇದೆ, ಇಲ್ಲಿ ಒಂದು ಮೆಗ್ನೀಷಿಯಂ ಇದೆ, ಸರಿ ಇದೆ. ಆದರೆ ಆಕ್ಸಿಜನ್ ಅನ್ನು ನೋಡಿ, ಉತ್ಪನ್ನದ ಬದಿಯಲ್ಲಿ ಎರಡು ಆಕ್ಸಿಜನ್ ಇದೆ, ಇಲ್ಲಿ ಎರಡು ಆಕ್ಸಿಜನ್ ಇದೆ, ಆದರೆ ಇಲ್ಲಿ ಒಂದು ಆಕ್ಸಿಜನ್ ಇರುವಂಥದ್ದು. ಇದನ್ನು ನಾವೇನು ಮಾಡಬೇಕು? ಸಮತೋಲನಗೊಳಿಸಬೇಕಲ್ವಾ? ಆಗ ನಾವಿಲ್ಲಿ ಎರಡು ಅಂತ ಬರೆದ್ರೆ ಏನಾಯಿತು? ಆಕ್ಸಿಜನ್ ಸಮತೋಲನಕ್ಕೆ ಬಂತು. ಆದರೆ ಏನಾಯಿತು? ಮೆಗ್ನೀಷಿಯಂ ನೋಡಿ, ಇಲ್ಲಿ ಎರಡು ಉಂಟು, ಇಲ್ಲಿ ಒಂದು ಉಂಟು, ಏನು ಮಾಡಬೇಕು? ಇಲ್ಲಿ ಎರಡು ಅಂತ ಬರೀಬೇಕು. ಹಾಗೇನಾಯಿತು? ಈ ರಾಸಾಯನಿಕ ಕ್ರಿಯೆ ಸಮತೋಲನಕ್ಕೆ ಬಂತು. ಈಗ ನಮ್ಮ ಕೈಯಲ್ಲಿ ಏನಿದೆ? ಮೆಗ್ನೀಷಿಯಂ ಆಕ್ಸೈಡ್ ಇದೆ ಅಲ್ವಾ? ಇದಕ್ಕೆ ಏನು ಮಾಡಬೇಕು? ಈ ಬಿಳಿ ಹುಡಿಗೆ ಒಂದು ನಾಲ್ಕೈದು ಹನಿ ನೀರನ್ನು ಹಾಕುವಂಥದ್ದು. ಈಗ ನೀರು ಹಾಕುವಾಗ ಏನಾಯಿತು? ಅದೊಂಥರ ಪೇಸ್ಟ್ ಥರ ನಿಮಗೆ ಸಿಗ್ತದೆ ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಒಂದು ಕೆಂಪು ಲಿಟ್ಮಸನ್ನು ಮುಳುಗಿಸಿ ತೆಗಿಬೇಕು. ಆಗ ಕೆಂಪು ಲಿಟ್ಮಸ್ ಯಾವ ಬಣ್ಣಕ್ಕೆ ಬದಲಾಗಬಹುದು? ಆಲೋಚನೆ ಮಾಡ್ತಿದ್ದೀರಾ? ಏನು ಯಾವ ರಾಸಾಯನಿಕ ಕ್ರಿಯೆ ಜರಗಬಹುದಲ್ಲಿ? ನೋಡಿ, ಮೆಗ್ನೀಷಿಯಂ ಆಕ್ಸೈಡ್ ಎನ್ನುವಂತಹ ಬಿಳಿ ಹುಡಿ ನಮ್ಮ ಕೈಯಲ್ಲಿತ್ತು. ನಾವು ಅದಕ್ಕೆ ಏನು ಮಾಡಿದ್ವಿ? ನೀರನ್ನು ಸೇರಿಸಿದ್ವಿ. ನೀರು ಸೇರಿಸಿದಾಗ ಏನಾಯಿತು? ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಜರುಗಿ ನಮಗೊಂದು ಹೊಸ ಯೌಗಿಕ ಲಭಿಸಿತು. ರಾಸಾಯನಿಕ ಕ್ರಿಯೆ ಜರುಗಿ ಒಂದು ಹೊಸ ಯೌಗಿಕ ಲಭಿಸಿತು. ಇದೇನು? ಮೆಗ್ನೀಷಿಯಂ ಹೈಡ್ರೋಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಹೈಡ್ರೋಕ್ಸೈಡ್ ಉಂಟಾಯಿತು. ಈಗ ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಅನ್ನು ಮುಳುಗಿಸಿ ತೆಗೆದ್ರೆ ಏನಾಗ್ತದೆ? ಅದು ನೀಲಿಯಾಗಿ ಬದಲಾಗ್ತದೆ. ಅಂದರೆ ಅದರ ಅರ್ಥ ಏನು? ಇದೊಂದು ಕ್ಷಾರವಾಗಿದೆ. ಮೆಗ್ನೀಷಿಯಂ ಹೈಡ್ರೋಕ್ಸೈಡ್ ಒಂದು ಕ್ಷಾರವಾಗಿದೆ. ಆದ ಕಾರಣ ಅದೇನು ಮಾಡ್ತದೆ? ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಾಯಿಸ್ತದೆ. ಈಗ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ಮೆಗ್ನೀಷಿಯಂ ವೈರ್, ವಿಚ್ ಇಸ್ ಅ ಮೆಟಲ್, ವಾಟರ್, ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್, ಅ ಪೆಟ್ರಿ ಡಿಶ್, ಡ್ರಾಪರ್, ಸ್ಪಿರಿಟ್ ಲ್ಯಾಂಪ್, ಮ್ಯಾಚ್ ಬಾಕ್ಸ್ ಅಂಡ್ ಅ ಪೇರ್ ಆಫ್ ಟಾಂಗ್ಸ್. Light the spirit lamp first. Now hold the magnesium wire with the tongs and bring the ribbon to the flame. Observe that the magnesium burns with a bright white light. As it burns, an ash-like powdery substance is formed. This is magnesium oxide. Collect the powder in a petri dish and dissolve it in water. Take a drop of this solution and place it on the red and blue litmus papers. Observe the change in the color of the litmus papers. We observe that red litmus turns blue while blue litmus remains the same. What does this indicate? The oxide of magnesium is basic in nature. From this, we can infer that the oxides of metals are basic in nature. When metal oxides are dissolved in water, the metal ions react with water
and form hydroxide ions, which makes the solution basic. Why don't you collect some rust or some Epsom salt and try to do this experiment? Video noidralva makale enaitu alli magnesium enagutade oxygen jothege uriyutade alva uriyuvaga enaitu magnesium oxide agi badalaitu andre ondu bili hudiyana namage alli kanabodu ade reethi enaitu uriyuvaga namage tumba belaku kanutade alva hechagi adu uriyutade tumba belakanna kottu uriyutade ಅದೇ ರೀತಿ ಈ ಮೆಗ್ನೀಷಿಯಂ ಆಕ್ಸೈಡ್ಗೆ ನಾವು ನೀರನ್ನು ಹಾಕಿದಾಗ ಅದೇನಾಯಿತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿ ಬದಲಾವಣೆ ಹೊಂದಿತ್ತು ಅದಕ್ಕೆ ನಾವು ಕೆಂಪು ಲಿಟ್ಮಸನ್ನು ಹಾಕಿ ಹೊರಗೆ ತೆಗೆದ ಏನಾಯ್ತು ಅದು ನೀಲಿ ಲಿಟ್ಮಸ್ ಆಗಿ ಬದಲಾಯಿತು ಅಂದರೆ ಅದರ ಅರ್ಥ ಏನು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಒಂದು ಕ್ಷಾರವಾಗಿದೆ ಈಗ ನಾವು ಇನ್ನೊಂದು ಪ್ರಯೋಗವನ್ನು ನೋಡುವ ಎಲ್ಲರೂ ಕೂಡ ಸುಣ್ಣವನ್ನು ನೋಡಿರ್ತೀರಲ್ವಾ ಸುಟ್ಟ ಸುಣ್ಣವನ್ನು ನೋಡಿರ್ತೀರಿ ಈ ಸುಣ್ಣದಲ್ಲಿ ಯಾವ ರಾಸಾಯನಿಕ ಇದೆ ನೆನಪಿದೆಯಾ ಕ್ಯಾಲ್ಸಿಯಂ ಆಕ್ಸೈಡ್ ಇರುವಂಥದ್ದು ಸುಟ್ಟ ಸುಣ್ಣದಲ್ಲಿ ಏನಿದೆ ಕ್ಯಾಲ್ಸಿಯಂ ಆಕ್ಸೈಡ್ ಇದೆ ಈ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನಾವೇನು ಮಾಡುವ ಸ್ವಲ್ಪ ನೀರನ್ನು ಹಾಕುವ ಆಗ ಏನಾಯ್ತು ಅಲ್ಲಿ ನಮಗೊಂದು ದ್ರಾವಣ ಸಿಗ್ತದಲ್ವಾ ಆ ದ್ರಾವಣ ಏನಾಗಿರ್ಬೋದು ನೋಡುವ ಏನು ಅಂತೇಳಿ ರಾಸಾಯನಿಕ ಕ್ರಿಯೆ ಬರೆದು ಈಗ ನಮ್ಮಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಇತ್ತು ಅದಕ್ಕೆ ನಾವೇನು ಮಾಡಿದ್ವಿ ನೀರನ್ನು ಹಾಕಿದ್ವಿ ನೀರನ್ನು ಹಾಕಿದಾಗ ನಮಗೇನು ಉತ್ಪನ್ನ ದೊರಿಬೇಕು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೀರೇನಾಗ್ತದೆ ಓ ಎಚ್ ಮೈನಸ್ ಆಗಿ ಅಯಾನ್ ಆಗಿ ಬದಲಾಗ್ತದೆ ಆ ಓ ಎಚ್ ಮೈನಸ್ ಇಲ್ಲಿ ಏನಾಗ್ತದೆ ಕ್ಯಾಲ್ಸಿಯಂನ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಕೊಡ್ತದೆ ಈಗ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನಾವು ಕೆಂಪು ಲಿಟ್ಮಸನ್ನು ಮುಳುಗಿಸಿ ಹೊರಗೆ ತೆಗೆದ್ರೆ ಏನಾಗ್ಬೋದು ಏನಾಗ್ತದೆ ಅದು ನೀಲಿಯಾಗಿ ಬದಲಾಗ್ತದೆ ಯಾಕೆ ನೀಲಿಯಾಗಿ ಬದಲಾಗುವಂಥದ್ದು ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಒಂದು ಏನಾಗಿರ್ಬೋದು ಅದೊಂದು ಕ್ಷಾರ ಈಗ ನೋಡಿ ನಾನು ಕ್ಯಾಲ್ಸಿಯಂ ಆಕ್ಸೈಡನ್ನು ಏನು ಮಾಡಿದ್ದೇನೆ ನೀರು ಹಾಕಿ ತಗೊಂಡು ಬಂದಿದ್ದೇನೆ ಇದಕ್ಕೆ ನಾನೇನು ಮಾಡ್ತಾ ಇದ್ದೇನೆ ಕೆಂಪು ಲಿಟ್ಮಸನ್ನು ಮುಳುಗಿಸ್ತಾ ಇದ್ದೇನೆ ಏನಾಗ್ತದೆ ಅಂತ ನೋಡುವ ಕೆಂಪು ಲಿಟ್ಮಸ್ ನೋಡಿ ನೀಲಿಯಾಗಿ ಬದಲಾಗ್ತದೆ ಕೆಂಪು ಲಿಟ್ಮಸ್ ಏನಾಯಿತು ನೀಲಿಯಾಗಿ ಬದಲಾವಣೆಯನ್ನು ಹೊಂದಿತ್ತು ಅದರ ಅರ್ಥ ಏನು ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಇವುಗಳೇನು ಕ್ಷಾರಗಳು ಅಂತ ಹೇಳ್ಬೋದು ಸೊ ಟುಡೇ ಐ ವುಡ್ ಬಿ ಡೆಮಾನ್ಸ್ಟ್ರೇಟಿಂಗ್ ಯು ದಿ ಫಾರ್ಮೇಷನ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸ್ಲೇಕ್ ಲೈಮ್ ಆರ್ ಲೈಮ್ ವಾಟರ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ವಿ ರಿಕ್ವೈರ್ ಕ್ಯಾಲ್ಸಿಯಂ ಆಕ್ಸೈಡ್ ಪೌಡರ್ ದ್ಯಾಟ್ ಈಸ್ ಸಿ ಎ ಓ ವಿ ರಿಕ್ವೈರ್ ಸಮ್ ವಾಟರ್ ಆ್ಯಂಡ್ I have some red litmus paper because after the base is formed, calcium hydroxide, the red litmus would turn blue. This is a small beaker in which I am going to perform the experiment. So now this calcium oxide is a white color powder, people. Let me show it to you. It's a white color powder, right? So I am going to take some amount of this powder in this beaker. And let me tell you guys that this experiment is an exothermic reaction. So that means the heat energy would be evolved out. So if I touch the walls of this beaker, it would be comparatively hot. So now let us add this water in the beaker. And I want to make a point that calcium oxide powder is not fully soluble in water. So we won't be seeing the complete solution formed over here. Going to shake a bit. Now I will wait because calcium oxide is not fully soluble in water and it takes time to dissolve in water. But meanwhile, what I can show you is this is a red litmus paper, and red litmus paper is used to check the presence of the base. So this red litmus paper, when added to the base solution, turns blue. See this, guys.
Now, why it is so? Because calcium hydroxide is formed as a result of calcium oxide dissolving in water, but not completely. Now, I'm hardly able to see, feel the warmth over here, but yes, there is some amount of heat being evolved, but not that much. And guys, you can see that most of the salt has settled at the bottom because calcium oxide is not fully soluble in water. You can check by yourself. The chemical reaction is ಅದೇ ರೀತಿ ಇನ್ನೊಂದು ಆಕ್ಸೈಡ್ ಅಂದ್ರೆ ಪೊಟ್ಯಾಷಿಯಂ ಆಕ್ಸೈಡ್. ಇದೇನಾಗ್ತದೆ, K2O ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೋಡಿದ್ವಿ, ಅದೇ ರೀತಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನೋಡಿದ್ವಿ. ಈ ಎಲ್ಲ ಹೈಡ್ರಾಕ್ಸೈಡ್ಗಳು ಕೂಡ ಏನು, ಕ್ಷಾರಗಳು ಅಂತ ನಾವು ಹೇಳಿದ್ವಿ. ಈ ಕ್ಷಾರಗಳು ಯಾವುದರಿಂದ ಹೊಂದಿದೆ, ಇಲ್ಲಿ ನೋಡಿ ಕ್ಯಾಲ್ಸಿಯಂ ಇದೆ, ಇಲ್ಲಿ ಮೆಗ್ನೀಷಿಯಂ ಇದೆ. ಈ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂತ ಹೇಳಿದ್ರೆ ಏನು, ಮತ್ತು ಕ್ಯಾಲ್ಸಿಯಂ ಎರಡು ಕೂಡ ಎರಡನೇ ಗುಂಪಿನಲ್ಲಿ ಬರ್ತದೆ. ಎರಡನೇ ಗುಂಪು ಅಂತ ಹೇಳಿದ್ರೆ ಯಾವುದು, ಕ್ಷಾರೀಯ ಮೃತಿಕ ಲೋಹಗಳು ಅಂತೇಳಿ. ಅಂದ್ರೆ ಏನು, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಎರಡು ಕೂಡ ಲೋಹಗಳಾಗಿವೆ. ಇವುಗಳೇನು, ಲೋಹಗಳ ಆಕ್ಸೈಡ್ಗಳಾಗಿವೆ. ಆದ ಕಾರಣ ನಾವು ಏನು ಹೇಳ್ಬೋದು, ಸಾಮಾನ್ಯವಾಗಿ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಅಥವಾ ಬೇಸಿಕ್ ಸ್ವಭಾವವನ್ನು ಪ್ರದರ್ಶಿಸುತ್ತದೆ. ಲೋಹೀಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಅಥವಾ ಬೇಸಿಕ್ ಸ್ವಭಾವವನ್ನು ಪ್ರದರ್ಶಿಸುತ್ತವೆ. ಅದೇ ರೀತಿ ಈ ಲೋಹೀಯ ಆಕ್ಸೈಡ್ಗಳನ್ನು ನಾವು ನೀರಿನಲ್ಲಿ ಸರಿಯಾಗಿ ವಿಲೀನವಾಗ್ತಿದ್ರೆ ಅಂತಹ ಲೋಹೀಯ ಆಕ್ಸೈಡ್ಗಳನ್ನು ನಾವು ಕ್ಷಾರಗಳು ಅಂತ ಕರಿತೇವೆ. ಏನು ಅಂತೀರಿ, ನೀರಿನಲ್ಲಿ ಸರಿಯಾಗಿ ವಿಲೀನವಾಗುವಂತಹ ಪ್ರತ್ಯಾಮ್ಲೀಯಗಳನ್ನು ನಾವು ಕ್ಷಾರಗಳು ಅಂತೇಳಿ ಕರಿತೇವೆ. ಆದ ಕಾರಣ ಪ್ರತ್ಯಾಮ್ಲೀಯ ಸ್ವಭಾವವಿರುವಂತಹ ಎಲ್ಲ ಆಕ್ಸೈಡ್ಗಳು ಏನಲ್ಲ, ಕ್ಷಾರಗಳಲ್ಲ. ನೀರಿನಲ್ಲಿ ವಿಲೀನವಾಗ್ತಿದ್ರೆ ಮಾತ್ರ ನಾವು ಅದನ್ನು ಕ್ಷಾರಗಳು ಅಂತೇಳಿ ಕರಿತೇವೆ. ಈಗ ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಅದೇ ರೀತಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇವುಗಳೆಲ್ಲ ಏನು, ಕ್ಷಾರಗಳು. ಇವುಗಳೇನಾಗಿದೆ, ನೀರಿನಲ್ಲಿ ವಿಲೀನ ಹೊಂದುತ್ತದೆ. ಆದರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಕಾಪರ್ ಹೈಡ್ರಾಕ್ಸೈಡ್ ಆಗಿರ್ಬೋದು, ಇವುಗಳೇನಾಗ್ತದೆ ಅಂತ ಹೇಳಿದ್ರೆ ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಅಂದರೆ ಅವುಗಳು ಏನಲ್ಲ, ಕ್ಷಾರಗಳಲ್ಲ, ಆದರೆ ಪ್ರತ್ಯಾಮ್ಲೀಯಗಳು ಹೌದು. ಅಂದರೆ ಅದಕ್ಕೆ ಬೇಸಿಕ್ ಸ್ವಭಾವವಿದೆ, ಆದರೆ ಅವುಗಳೇನಲ್ಲ, ಕ್ಷಾರಗಳು ಅಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಏನು, ನೀರಿನಲ್ಲಿ ವಿಲೀನವಾಗುವಂತಹ ಪ್ರತ್ಯಾಮ್ಲೀಯಗಳನ್ನು ಮಾತ್ರ ನಾವು ಕ್ಷಾರಗಳು ಅಂತೇಳಿ ಕರಿತೇವೆ. ಈಗ ಕೆಲವು ಕ್ಷಾರಗಳನ್ನು, ಅವುಗಳ ಹೆಸರುಗಳನ್ನು ನೋಡುವ. ಇದು ಯಾವ ಕ್ಷಾರ, ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಇನ್ನೊಂದು ಸಾಮಾನ್ಯ ಹೆಸರಿದೆ. ಯಾವ ಹೆಸರದು, ಕಾಸ್ಟಿಕ್ ಸೋಡಾ. ಸೋಡಿಯಂ ಹೈಡ್ರಾಕ್ಸೈಡ್ಗೆ ಇನ್ನೊಂದು ಹೆಸರಿದೆ, ಕಾಸ್ಟಿಕ್ ಸೋಡಾ. ಅದರ ರಾಸಾಯನಿಕ ಸೂತ್ರ ಏನು, NaOH. ಈಗ ಇನ್ನೊಂದು ಕ್ಷಾರವನ್ನು ನೋಡುವ. ಇದು ಯಾವುದು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಇನ್ನೊಂದು ಕ್ಷಾರವನ್ನು ನೋಡುವ. ಇದು ಅಮೋನಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವೇನು ಅಂತ ಕರಿತೇವೆ, ಕಾಸ್ಟಿಕ್ ಸೋಡಾ ಅಂತೇಳಿ ಕರಿತೇವೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಮಿಲ್ಕ್ ಆಫ್ ಲೈಮ್ ಅಂತ ಕರಿತೇವೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಮಿಲ್ಕ್ ಆಫ್ ಲೈಮ್ ಅಂತ ಕರಿತೇವೆ. ಅಮೋನಿಯಂ ಹೈಡ್ರಾಕ್ಸೈಡ್, ಇದಕ್ಕೆ ಸಾಮಾನ್ಯ ಹೆಸರಿಲ್ಲ, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತೇಳಿ ನಾವು ಕರೆಯುವಂಥದ್ದು. ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇದನ್ನು ನಾವು ಕಾಸ್ಟಿಕ್ ಸೋಡಾ ಅಂತೇಳಿ ಸಾಮಾನ್ಯ ಹೆಸರಿನಿಂದ ಕರಿತೇವೆ. ಈಗ ಈ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಇದರಲ್ಲಿ ಎಲ್ಲ ಕ್ಷಾರಗಳನ್ನು ನಾವು ನೀರಿನಲ್ಲಿ ವಿಲೀನಗೊಳಿಸುವಾಗ ಅವುಗಳು ಏನಾಗ್ತದೆ, ವಿಭಜನೆಯನ್ನು ಹೊಂದುತ್ತದೆ ಅಲ್ವಾ. ಈಗ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ನಾವು ನೀರಿನಲ್ಲಿ ವಿಲೀನಗೊಳಿಸಿದ್ರೆ ನಮಗೆ ಏನು ಸಿಗ್ತದೆ, Na+ + OH- ಸಿಗ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ನೀರಿನಲ್ಲಿ ವಿಲೀನಗೊಳಿಸಿದ್ರೆ ಏನಾಗ್ತದೆ, Ca2+ + OH- ಸಿಗ್ತದೆ ಅಲ್ವಾ.
ಅದೇ ರೀತಿ ಅಮೋನಿಯಂ ಹೈಡ್ರಾಕ್ಸೈಡ್ ಆದ್ರೆ ಏನು ಸಿಗ್ತದೆ ಎನ್ ಎಚ್ ಫೋರ್ ಪ್ಲಸ್ ಪ್ಲಸ್ ಓ ಎಚ್ ಮೈನಸ್ ಅದೇ ರೀತಿ ಕೆ ಓ ಎಚ್ ಆದ್ರೆ ಕೆ ಪ್ಲಸ್ ಪ್ಲಸ್ ಓ ಎಚ್ ಮೈನಸ್ ನೀವೀಗ ಇಲ್ಲಿ ಒಂದು ಸಾಮಾನ್ಯ ಘಟಕವನ್ನ ಗಮನಿಸಬಹುದು ಆ ಸಾಮಾನ್ಯ ಘಟಕ ಯಾವುದು ಓ ಎಚ್ ಮೈನಸ್ ಅಥವಾ ಹೈಡ್ರಾಕ್ಸೈಡ್ ಅಯೋನ್ಗಳು ಅಂದ್ರೆ ಈಗ ಕ್ಷಾರಗಳನ್ನ ನಾವೇನು ಅಂತ ಹೇಗೆ ವ್ಯಾಖ್ಯಾನಿಸಬಹುದು ಜಲೀಯ ದ್ರಾವಣಗಳಲ್ಲಿ ಹೈಡ್ರಾಕ್ಸೈಡ್ ಅಯೋನ್ಗಳನ್ನು ಹೆಚ್ಚಿಸುವಂತಹ ಪದಾರ್ಥಗಳನ್ನ ನಾವೇ ಏನು ಅಂತ ಕರಿಬಹುದು ಕ್ಷಾರಗಳು ಅಂತೇಳಿ ಕರಿಬಹುದು ಜಲೀಯ ದ್ರಾವಣಗಳಲ್ಲಿ ಹೈಡ್ರಾಕ್ಸೈಡ್ ಅಯೋನ್ ಅನ್ನು ಹೆಚ್ಚಿಸಲು ಸಾಧ್ಯವಿರುವಂತಹ ಪದಾರ್ಥಗಳನ್ನು ನಾವೇನು ಅಂತ ಕರಿತೇವೆ ಕ್ಷಾರ ಅಂತೇಳಿ ಕರಿತೇವೆ ಅಂದ್ರೆ ಕ್ಷಾರಗಳು ನೀರಿನಲ್ಲಿ ನಾವು ವಿಲೀನಗೊಳಿಸಿದಾಗ ಏನಾಗ್ತದೆ ವಿಭಜನೆಯನ್ನು ಹೊಂದಿ ಓ ಎಚ್ ಮೈನಸ್ ಅಥವಾ ಹೈಡ್ರಾಕ್ಸೈಡ್ ಅಯೋನ್ಗಳನ್ನ ನೀಡುತ್ತದೆ ಈಗ ವಿಜ್ಞಾನದಲ್ಲಿ ಯಾವಾಗಲೂ ಏನಿರ್ತದೆ ಕೆಲವು ಸಿದ್ಧಾಂತಗಳು ಇರ್ತದಲ್ವಾ ಈ ಆಮ್ಲ ಮತ್ತು ಕ್ಷಾರಗಳ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ ಆದರೆ ನಿಮ್ಮ ಸಿಲೆಬಸ್ ಅಲ್ಲಿ ನಿಮಗೆ ಕೊಟ್ಟಿರುವಂತಹ ಒಂದು ಸಿದ್ಧಾಂತ ಯಾವುದು ಅರ್ಹೇನಿಯಸ್ ಸಿದ್ಧಾಂತ ಈ ಸಿದ್ಧಾಂತದಲ್ಲಿ ಅರ್ಹೇನಿಯಸ್ ಏನು ಹೇಳ್ತಾನೆ ಅಂತೇಳಿ ನೋಡುವ ಈಗ ನಾವು ಕೆಲವು ಕ್ಷಾರಗಳು ವಿಭಜನೆ ಹೊಂದುವಾಗ ಏನಾಗ್ತದೆ ಅಂತ ನೋಡಿದ್ವಿ ಅದೇ ರೀತಿ ಕಳೆದ ಕ್ಲಾಸಲ್ಲಿ ಆಸಿಡ್ಗಳು ವಿಭಜನೆ ಹೊಂದುವಾಗ ಏನಾಗ್ತದೆ ಅಂತ ಹೇಳಿದ್ವಿ ಎಚ್ ಪ್ಲಸ್ ಅಯೋನ್ಗಳನ್ನ ನೀಡ್ತದೆ ಅಂತ ಹೇಳಿದ್ವಿ ಅಲ್ವಾ ಎಚ್ ಸಿ ಎಲ್ ಏನ್ ಮಾಡ್ತದೆ ಎಚ್ ಪ್ಲಸ್ ಪ್ಲಸ್ ಸಿ ಎಲ್ ಮೈನಸ್ ಅನ್ನು ಕೊಡ್ತದೆ ಅದೇ ರೀತಿ ಈಗ ಎಚ್ ಎನ್ ಓ ತ್ರೀ ತಗೊಂಡ್ರೆ ಏನ್ ಮಾಡ್ತದೆ ಅದು ಎಚ್ ಪ್ಲಸ್ ಪ್ಲಸ್ ಎನ್ ಓ ತ್ರೀ ಮೈನಸ್ ಅಯೋನ್ಗಳನ್ನ ನೀಡ್ತದೆ ಅಂದ್ರೆ ಆಮ್ಲಗಳೇನ್ ಮಾಡ್ತದೆ ಎಚ್ ಪ್ಲಸ್ ಅಯೋನ್ಗಳನ್ನ ನೀಡ್ತದೆ ನೀರಿನಲ್ಲಿ ಅದೇ ರೀತಿ ಕ್ಷಾರಗಳು ಓ ಎಚ್ ಮೈನಸ್ ಅಯೋನ್ಗಳನ್ನ ನೀಡ್ತದೆ ಇದನ್ನೇ ಅರ್ಹೇನಿಯಸ್ ಅವನ ಸಿದ್ಧಾಂತದಲ್ಲಿ ಹೇಳಿರುವಂತದ್ದೇನು ಜಲೀಯ ದ್ರಾವಣದಲ್ಲಿ ಎಚ್ ಪ್ಲಸ್ ಅಯೋನ್ಗಳನ್ನ ಹೆಚ್ಚಿಸಲಿಕ್ಕೆ ಸಾಧ್ಯವಿರುವಂತಹ ಪದಾರ್ಥಗಳನ್ನು ಆಮ್ಲಗಳು ಅಂತೇಳಿ ಕರೀತಾನೆ ಅದೇ ರೀತಿ ಜಲೀಯ ದ್ರಾವಣಗಳಲ್ಲಿ ವಿಭಜನೆಯನ್ನು ಹೊಂದುವಾಗ ಓ ಎಚ್ ಮೈನಸ್ ಅಯೋನ್ ಅಥವಾ ಹೈಡ್ರಾಕ್ಸೈಡ್ ಅಯೋನ್ಗಳನ್ನ ನೀಡಿದ್ರೆ ಅವುಗಳನ್ನ ಕ್ಷಾರಗಳು ಅಂತೇಳಿ ಅವನು ಕರೀತಾನೆ ಅಥವಾ ಆಲ್ಕಲಿ ಅಂತ ಹೇಳ್ಬೋದು ಕ್ಷಾರಗಳಿಗೆ ಇನ್ನೊಂದು ಹೆಸರು ಆಲ್ಕಲಿ ಈಗ ಅರ್ಹೇನಿಯಸ್ ಅವನ ಸಿದ್ಧಾಂತದಲ್ಲಿ ಅವನು ಏನು ಹೇಳಿದ್ದಾನೆ ಅಂತ ನಮಗೆ ಗೊತ್ತಾಯ್ತಲ್ವಾ ಏನು ಜಲೀಯ ದ್ರಾವಣದಲ್ಲಿ ಎಚ್ ಪ್ಲಸ್ ಅಯೋನ್ಗಳನ್ನ ನೀಡ್ತಿದ್ರೆ ಅವುಗಳು ಆಮ್ಲಗಳು ಅದೇ ರೀತಿ ಓ ಎಚ್ ಮೈನಸ್ ಅಯೋನ್ಗಳನ್ನ ನೀಡ್ತಿದ್ರೆ ಅವುಗಳನ್ನ ಕ್ಷಾರಗಳು ಅಂತೇಳಿ ಹೇಳ್ಬೋದು ಅದೇ ರೀತಿ ಕೆಲವು ಪದಾರ್ಥಗಳಿವೆ ಈ ಪದಾರ್ಥಗಳಿಗೆ ಆಮ್ಲೀಯ ಸ್ವಭಾವವೂ ಇರ್ತದೆ ಅದೇ ರೀತಿ ಕ್ಷಾರೀಯ ಸ್ವಭಾವಗಳು ಇರ್ತದೆ ಅಂದ್ರೆ ಅವುಗಳಿಗೆ ಒಂದು ಹೆಸರು ಇರ್ಬೇಕಲ್ವಾ ಆ ಹೆಸರೇನು ಆ ಹೆಸರು ಆಂಪಟರಿಕ್ ಅಂತ ಹೇಳ್ತೇವೆ ನಾವು ಅಂದ್ರೆ ಆಸಿಡು ಅಲ್ಲ ಆಚೆ ಆಮ್ಲವೂ ಅಲ್ಲ ಈಚೆ ಕ್ಷಾರವೂ ಅಲ್ಲ ಅದನ್ನ ನಾವು ಆಂಪಟರಿಕ್ ನೇಚರ್ ಆಂಪಟರಿಕ್ ಸ್ವಭಾವ ಅಂತೇಳಿ ನಾವು ಕರೆಯಬಹುದು ಹೀಗೆ ಆಂಪಟರಿಕ್ ಸ್ವಭಾವವನ್ನ ನೀಡುವಂತಹ ಕೆಲವು ಕ್ಷಾರಗಳು ಯಾವುದು ಅಂತ ಹೇಳಿದ್ರೆ ಎಎಲ್ ಟು ಓ ತ್ರೀ ಅಲ್ಯೂಮಿನಿಯಂ ಆಕ್ಸೈಡ್ ಅದೇ ರೀತಿ ಜಿಂಕ್ ಆಕ್ಸೈಡ್ ಇವುಗಳಿಗೆ ಏನಿರ್ತದೆ ಅಂತ ಹೇಳಿದ್ರೆ ಇವುಗಳು ಆಮ್ಲಗಳ ಜೊತೆಗೂ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ ಅದೇ ರೀತಿ ಕ್ಷಾರಗಳ ಜೊತೆಗೂ ಭಾಗವಹಿಸ್ತವೆ ಅಂದ್ರೆ ಇವುಗಳಿಗೆ ಏನಿದೆ ಆಮ್ಲದ ಸ್ವಭಾವವೂ ಇದೆ ಕ್ಷಾರದ ಸ್ವಭಾವವೂ ಇದೆ ಉದಾಹರಣೆ ಯಾವುದು ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಜಿಂಕ್ ಆಕ್ಸೈಡ್ ನೋಡಿ ಮಕ್ಕಳೇ ನಮ್ಮ ನೆಕ್ಸ್ಟ್ ಟಾಪಿಕ್ ನಾವು ಕಲಿಯುವಂಥದ್ದು ತಟಸ್ಥೀಕರಣ ಕ್ರಿಯೆಗಳು ಅಂತೇಳಿ ಇದನ್ನೊಂದು ಪ್ರಯೋಗದ ಮೂಲಕ ಕಲಿಯುವ ನೀವು ಇಂದಿನ ತರಗತಿಗಳಲ್ಲಿ ಏನು ಕಲ್ತಿರ್ಬೋದು ಗ್ಲಾಸ್ ವೆಸಲ್ಸ್ಗಳ ಕೆಲವು ಗ್ಲಾಸಿನಿಂದ ಮಾಡಿದಂತಹ ಕೆಲವು ಉಪಕರಣಗಳ ಹೆಸರನ್ನು ನೋಡಿರ್ಬೋದಲ್ವಾ ಅದರಲ್ಲಿ ಬ್ಯೂರೇಟ್ ಅಂತ ಕೇಳಿದೀರಾ ಇದನ್ನ ಬ್ಯೂರೇಟ್ ಅಂತೇಳಿ ಕರೀತಾರೆ ನಾವು ತಟಸ್ಥೀಕರಣ ರಾಸಾಯ ಏನು ಕ್ರಿಯೆಯನ್ನ ಮಾಡ್ಲಿಕ್ಕೆ ನಾವು ಅದನ್ನ ಉಪಯೋಗಿಸ್ತೇವೆ ಇದನ್ನ ಬ್ಯೂರೇಟ್ ಅಂತ ಹೇಳ್ತಾರೆ ಅದೇ ರೀತಿ ಇದನ್ನ ಇಡ್ಲಿಕ್ಕೆ ಏನ್ ಬೇಕು ನನಗೆ ಒಂದು ಸ್ಟ್ಯಾಂಡ್ ಬೇಕು ಅದೇ ರೀತಿ ಇದನ್ನ ಪಿಪಿಟ್ ಅಂತ ಹೇಳ್ತಾರೆ ಇದನ್ನ ನಾವೇನ್ ಮಾಡುವಂಥದ್ದು ಇದರಿಂದ ದ್ರಾವಣವನ್ನ ತೆಗೆದು ಏನ್ ಮಾಡ್ಬೇಕು ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ತಗೊಳ್ಬೇಕು ಇದು ನೀವು ಏಳನೇ ತರಗತಿಯಲ್ಲಿ ಒಮ್ಮೆ ಕಲ್ತಿದ್ದೀರಿ ಅದರಲ್ಲಿ ನೀವು ಏನು ಈ ಗ್ಲಾಸಿನ ಉಪಕರಣಗಳನ್ನ ಕೆಲವೊಮ್ಮೆ ನೋಡಿರ್ಲಿಕ್ಕಿಲ್ಲ ಇದನ್ನ ನಾವು ಪಿಪೆಟ್ ಅಂತ ಹೇಳ್ತೇವೆ ಅದೇ ರೀತಿ ಇದು ಕೊನಿಕಲ್ ಫ್ಲಾಸ್ಕ್ ಇದೇನು ಬ್ಯೂರೇಟ್ ಈಗ ನಾವೇನು ಮಾಡುವಂಥದ್ದು ಒಂದು ಪ್ರಯೋಗದ ಮೂಲಕ
ಇತಡ ಸ್ವೀಕರಣ ಕ್ರಿಯೆಯನ್ನು ಕಲಿಯುವಂಥದ್ದು. ಈಗ ನಾವೇನು ಮಾಡುವಂಥದ್ದು ಅಂತ ಹೇಳಿದರೆ, ಈ ಬ್ಯೂರೇಟಿನಲ್ಲಿ ನಾವು ಆಮ್ಲವನ್ನು ತೆಗೆದುಕೊಳ್ತೇವೆ. ಬ್ಯೂರೇಟಿನಲ್ಲಿ ಆಮ್ಲವನ್ನು ನಾನು ಹಾಕ್ತಾ ಇದ್ದೇನೆ. ಇದು ನಾನು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉಪಯೋಗಿಸಿರುವಂಥದ್ದು. ಇದರಲ್ಲಿ ಕೆಳಗೆ ನೋಡು ಆಫ್ ಆಗಿರುವುದನ್ನು ಗಮನಿಸಿ ನಾವು ಹಾಕಬೇಕು. ಇಲ್ಲದಿದ್ರೆ ನಾವು ಮೇಲಿಂದ ಹಾಕುವಂಥ ಸಂದರ್ಭದಲ್ಲಿ ಕೆಳಗೆ ಏನಾಗ್ತದೆ, ಆಮ್ಲ ಕೆಳಗೆ ಬೀಳ್ತದೆ. ಇದರಲ್ಲಿ 50 ml ನಾನೇನು ಮಾಡ್ತಾ ಇದ್ದೇನೆ, ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ನಾನು ತೆಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ನಾನು ಇಲ್ಲಿ HCl ಅಲ್ಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಏನು ಮಾಡಿದ್ದೇನೆ, ಬ್ಯೂರೇಟಲ್ಲಿ ತೆಗೆದುಕೊಂಡಿದ್ದೇನೆ. ಎಷ್ಟು ತೆಗೆದುಕೊಂಡಿದ್ದೇನೆ, 50 ml ಆಗುವಷ್ಟು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾನೇನು ಮಾಡಿದ್ದೇನೆ, ಬ್ಯೂರೇಟಿನಲ್ಲಿ ತೆಗೆದುಕೊಂಡಿರ್ತೇನೆ. ಈಗ ನಾನೇನು ಮಾಡಬೇಕು ಅಂತ ಹೇಳಿದರೆ, ಒಂದರಲ್ಲಿ ಆಮ್ಲ ಇಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು, ಇನ್ನೊಂದರಲ್ಲಿ ನಾವೇನು ಮಾಡಬೇಕಾಗ ಕ್ಷಾರವನ್ನು ತೆಗೆದುಕೊಳ್ಬೇಕು. ಕ್ಷಾರ ನಾನು ಸೋಡಿಯಂ ಹೈಡ್ರಾಕ್ಸೈಡನ್ನು ತೆಗೆದುಕೊಳ್ತಾ ಇದ್ದೇನೆ. ಪಿಪೆಟ್ನ ಮೂಲಕ 20 ml ನಾನೇನು ಮಾಡಬೇಕು, ಪಿಪೆಟ್ ಮಾಡಬೇಕು. ಈಗ ಈ ಕೋನಿಕಲ್ ಫ್ಲಾಸ್ಕಲ್ಲಿ 20 ml ಆಗುವಷ್ಟು ಏನು ಮಾಡಿದ್ದೇನೆ, ಸೋಡಿಯಂ ಹೈಡ್ರಾಕ್ಸೈಡನ್ನು ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಸೂಚಕವಾಗಿ ಇಂಡಿಕೇಟರ್ ಅಂತ ಹೇಳ್ತೇವೆ. ನಾವು ರಾಸಾಯನಿಕ ಕ್ರಿಯೆ ಜರಾಗ್ತಾ ಇದ್ವಿ ಅಥವಾ ಏನಾಗ್ತಿದೆ ಅಲ್ಲಿಂದ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡುವಂಥದ್ದು, ಈ ಕೋನಿಕಲ್ ಫ್ಲಾಸ್ಕಿಗೆ ಫಿನಾಫ್ಥಲಿನ್ ಅಂತ ಹೇಳುವಂತಹ ಇಂಡಿಕೇಟರನ್ನು ನಾವು ಹಾಕ್ತಾ ಇರುವಂಥದ್ದು. ಇಲ್ಲಿ ನಾನು 1 ಡ್ರಾಪ್ ಫಿನಾಫ್ಥಲಿನ್ ಇಂಡಿಕೇಟರನ್ನು ಹಾಕಿದ್ದೇನೆ. ಈಗ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಏನಾಗಿದೆ, ಇದರ ಬಣ್ಣ ಬದಲಾವಣೆ ಆಗಿದೆ ಅಲ್ವಾ. ಈಗ ಇದಕ್ಕೆ ನಾವು ಏನು ಮಾಡ್ತೇವೆ, ಆಮ್ಲವನ್ನು ಹಾಕಿ ಏನಾಗ್ತದೆ ಅಂತ ನೋಡುವ. ಈಗ ಪಿಂಕ್ ಬಣ್ಣ ಇತ್ತು, ಇದಕ್ಕೆ ನಾನೇನು ಮಾಡ್ತಾ ಇದ್ದೇನೆ, ಆಮ್ಲವನ್ನು ಸೇರಿಸ್ತಾ ಇದ್ದೇನೆ. ಆಮ್ಲ ಸೇರಿಸುವಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ನೋಡುವ. ನೀವೀಗ ಸರಿಯಾಗಿ ಗಮನಿಸಿದ್ರೆ ಪಿಂಕ್ ಬಣ್ಣ ಏನಾಗ್ತಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ವಾ. ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ ಪಿಂಕ್ ಬಣ್ಣ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ನೋಡಿ, ಈಗ ತುಂಬ ಪಿಂಕ್ ಇತ್ತಲ್ವಾ, ಏನಾಗಿದೆ, ಈ ಪಿಂಕ್ ಬಣ್ಣ ಕಡಿಮೆ ಆಗ್ತಾ ಇದೆ. ನೋಡಿ ಏನಾಯಿತು, ಆ ಪಿಂಕ್ ಬಣ್ಣ ಸ್ವಲ್ಪ ಇದೆ. ಇನ್ನೇನು ಸ್ವಲ್ಪ ನಾವು ಆಮ್ಲವನ್ನು ಹಾಕಿದ ಕೂಡಲೇ ಏನಾಗ್ತದೆ, ಅದು ಅದರ ಬಣ್ಣ ಬದಲಾವಣೆ ಆಗ್ತದೆ. ಈಗ ನೋಡಿ, ನಾವು ಮೊದಲು ಈ ಪ್ರಯೋಗ ಮಾಡುವುದಕ್ಕಿಂತ ಮೊದಲು ನಾವು ತೆಗೆದುಕೊಂಡಿರುವಂಥದ್ದು ಏನು, ಪಿಂಕ್ ಇರುವಂತಹ ಒಂದು ದ್ರಾವಣ ಆಗಿತ್ತು. ಈಗ ಏನಾಯ್ತು, ಅದು ಬಿಳಿ ಬಣ್ಣಕ್ಕೆ ಬದಲಾಯಿತು. ಈಗ ಏನಾಯ್ತು, ಬಿಳಿ ಬಣ್ಣದ ದ್ರಾವಣ ನಮಗೆ ಸಿಕ್ಕಿತು. ಇದರ ಅರ್ಥ ಏನು, ನಾವು ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತೆಗೊಂಡಿರುವಂಥದ್ದಲ್ಲ, ಮೇಲಿಂದ ಏನು ಮಾಡಿದ್ದೇವೆ, HCl ಅನ್ನು ಬ್ಯೂರೇಟ್ನಿಂದ HCl ಅನ್ನು ಹಾಕಿದ್ದೇವೆ. ಆಗ ಏನಾಯ್ತು, ಬಣ್ಣ ಬದಲಾವಣೆ ಆಯಿತು. ಇದರ ಅರ್ಥ ಏನು, ಇದರಲ್ಲಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ನು ಕೂಡ ಇರಬಹುದಾ, ನಾವು ಏನ್ ಮಾಡುವ, ಇನ್ನು ಕೂಡ ಸ್ವಲ್ಪ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ನೋಡುವ ಏನಾಗ್ತದೆ ಅಂತೇಳಿ. ಈಗ ನನ್ನ ಕೈಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಏನಾಗ್ತಿದೆ, ಪುನಃ ಕೆಂಪು ಬಣ್ಣ, ಪಿಂಕ್ ಬಣ್ಣ ಬರ್ತಾ ಇದೆ ಅಲ್ವಾ, ಪುನಃ ಏನಾಯ್ತು, ಪಿಂಕ್ ಬಣ್ಣ ಬಂತು. ಈಗ ಇದಕ್ಕೆ ಪುನಃ ಸ್ವಲ್ಪ ಆಮ್ಲವನ್ನ ಹಾಕಿ ನೋಡುವ ಏನಾಗ್ತದೆ, ಬಣ್ಣ ಹೋಗ್ತದಾ ಇಲ್ವಾ ಅಂತ ನೋಡುವ.
ಪಿಂಕ್ ಬಣ್ಣ ಏನಾಗ್ತಾ ಇದೆ ಹೋಗ್ತಾ ಇದೆ ಏನಾಯ್ತು ಪೂರ್ತಿಯಾಗಿ ಇಲ್ಲಿ ಪಿಂಕ್ ಬಣ್ಣ ಹೋಯಿತು ಅಂದ್ರೆ ಇದರ ಅರ್ಥ ಏನು ಇದರಲ್ಲಿ ನಾವು ಏನು ಕ್ಷಾರವನ್ನು ಹಾಕಿದಾಗ ಅದೇನಾಗ್ತದೆ ಪುನಃ ಅಲ್ಲಿ ಪಿಂಕ್ ಬಣ್ಣವನ್ನು ತೋರಿಸ್ತದೆ ಅಂದ್ರೆ ಅದರ ಅರ್ಥ ಏನು ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಇದೆ ಅಂತೇಳಿ ಆ ಪಿಂಕ್ ಬಣ್ಣ ಹೋದ್ರೆ ಏನರ್ಥ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗ್ತಿದೆ ಅಲ್ಲಿ ಕಡಿಮೆ ಆಗ್ತಾ ಹೋಗ್ತಿದೆ ಅಂದ್ರೆ ಆಮ್ಲ ಏನ್ ಮಾಡ್ತಾ ಇದೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಟಸ್ಥ ಮಾಡ್ತಾ ಇದೆ ಅಂದ್ರೆ ಆಮ್ಲ ಮತ್ತು ಕ್ಷಾರ ಎರಡು ಕೂಡ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಎರಡರ ಸ್ವಭಾವ ಕೂಡ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಈಗ ನಾವು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸಿ ಈ ಪ್ರಯೋಗ ಮಾಡಿರುವಂತದ್ದು ಈಗ ಇದರಲ್ಲಿ ಇದರ ಪ್ರಬಲತೆಯನ್ನ ಬದಲಾಯಿಸಿದ್ರೆ ನಮಗೆ ಏನಾಗ್ತದೆ ಇಲ್ಲಿ ನಾವು ಎಷ್ಟು ಆಮ್ಲ ಖರ್ಚಾಗ್ತದೋ ಅದರ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಬರ್ತದೆ ಈಗ ನಾವು ನೋಡಿರುವಂತದ್ದೇನು ಸೋಡಿಯಂ ಹೈಡ್ರಾಕ್ಸೈಡ್ಗೆ ಫಿನಾಪ್ತಲಿನ ಹಾಕಿದಾಗ ಪಿಂಕ್ ಬಣ್ಣ ಬಂತು ಅದೇ ರೀತಿ ಅದಕ್ಕೆ ಆಮ್ಲವನ್ನ ಹಾಕಿದಾಗ ಪಿಂಕ್ ಬಣ್ಣ ಏನಾಯ್ತು ಇಲ್ಲದಾಯ್ತು ಅಂದ್ರೆ ಬಿಳಿ ದ್ರಾವಣ ಸಿಕ್ಕಿತ್ತು ನಮಗೆ ಅದೇ ರೀತಿ ಅದಕ್ಕೆ ಪುನಃ ಸ್ವಲ್ಪ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಏನಾಯ್ತು ಅಲ್ಲಿ ಪುನಃ ಪಿಂಕ್ ಬಣ್ಣ ಬಂತು ಆದ್ರೆ ಪುನಃ ನಾವು ಆಮ್ಲವನ್ನ ಹಾಕಿದಾಗ ಏನಾಯ್ತು ಆ ಪಿಂಕ್ ಬಣ್ಣ ಪುನಃ ಹೋಯಿತು ಅಂತೇಳಿ ಅಂದ್ರೆ ಏನಾಯ್ತು ಕ್ಷಾರ ಮತ್ತು ಆಮ್ಲ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಏನಾಗ್ತಾ ಇದೆ ತಟಸ್ಥವಾಗ್ತಾ ಇದೆ ಅಂದ್ರೆ ಕ್ಷಾರದ ಸ್ವಭಾವವು ಆಮ್ಲದ ಸ್ವಭಾವವು ಏನಾಗ್ತಾ ಇದೆ ಇಲ್ಲದಾಗ್ತಾ ಇದೆ ನಮಗೆ ಕಾಣದಾಗ್ತಾ ಇದೆ ಅಂದ್ರೆ ತಟಸ್ಥವಾಗ್ತಾ ಇದೆ ಅಂತೇಳಿ ಹೇಳ್ಬೋದು ಈ ರೀತಿಯ ರಾಸಾಯನಿಕ ಕ್ರಿಯೆಗಳನ್ನು ನಾವು ತಟಸ್ಥೀಕರಣ ಕ್ರಿಯೆಗಳು ಅಂತೇಳಿ ಹೇಳ್ತೇವೆ ಆಮ್ಲ ಮತ್ತು ಕ್ಷಾರ ಎರಡು ಕೂಡ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಅವುಗಳ ಸ್ವಭಾವ ಇಲ್ಲದಾಗುವಂತವುಗಳು ಇದನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರಿತೇವೆ ಈಗ ನಿಮಗೆ ಗೊತ್ತಿದೆ ನಮ್ಮ ಹೊಟ್ಟೆಯಲ್ಲಿ ಜಠರ ಇದೆ ಜಠರದಲ್ಲಿ ಏನು ಪಚನ ಕ್ರಿಯೆ ಜರಗಬೇಕಿದ್ರೆ ಏನಾಗಬೇಕು ಅಲ್ಲಿ ಆಮ್ಲ ಬೇಕು ಅಂತ ಕಲಿತಿದ್ದೀರಿ ಯಾವ ಆಮ್ಲ ಅದು ಎಚ್ ಸಿ ಎಲ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ವಾ ಆಗ ಈ ಆಮ್ಲ ಏನ್ ಮಾಡ್ತಾ ಇದೆ ನಮ್ಮ ಪಚನ ಕ್ರಿಯೆಗೆ ಸಹಾಯ ಮಾಡ್ತಾ ಇದೆ ಅದೇ ರೀತಿ ಈ ಆಮ್ಲದ ಏನು ಆಮ್ಲದ ಪ್ರಮಾಣ ಹೆಚ್ಚಾದ್ರೆ ಏನಾಗ್ಬೋದು ಹೊಟ್ಟೆಯಲ್ಲಿ ಏನಾಗ್ತದೆ ಕೆಲವೊಮ್ಮೆ ನಾವು ಹೇಳ್ತೇವಲ್ಲ ಏನು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಅದರ ಅರ್ಥ ಏನು ಅಂದ್ರೆ ಅಲ್ಲಿ ಆಮ್ಲೀಯ ಪ್ರಮಾಣ ಹೆಚ್ಚಾಗಿ ನಾವು ಏನಾಗುವಂಥದ್ದು ಹೊಟ್ಟೆ ಉರಿ ಬರುವಂಥದ್ದು ಹೊಟ್ಟೆ ಉಬ್ಬುವಂಥದ್ದು ಇದನ್ನೆಲ್ಲ ನಾವು ನೋಡ್ತೇವಲ್ವ ಇದು ಯಾವ್ದ್ರಿಂದ ಬರುವಂಥದ್ದು ಎಚ್ ಸಿ ಎಲ್ ಆಮ್ಲ ಏನು ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ಜಠರದಲ್ಲಿದೆಯೋ ಅದರ ಪ್ರಮಾಣ ಹೆಚ್ಚಾಗುವಾಗ ಇದ ನಮಗೆ ಕಾಣುವಂಥದ್ದು ಉರಿ ಅಥವಾ ಹೊಟ್ಟೆ ಉಬ್ಬುವಿಕೆ ಇದು ನಮಗೆ ಕಾಣ್ತದೆ ನಾವು ಅನುಭವಿಸ್ತೇವೆ ಅದನ್ನ ಆದ್ರೆ ಈ ಆಮ್ಲ ಹೆಚ್ಚಾಗೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಕೆಲವೊಮ್ಮೆ ನಮ್ಮ ಹೊಟ್ಟೆ ಸರಿಯಿಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವಲ್ಲ ಡಾಕ್ಟರ್ ಏನ್ ಮಾಡ್ತಾರೆ ನಮಗೆ ಒಂದು ಮಾತ್ರೆಯನ್ನು ಕೊಡ್ತಾರೆ ಆ ಮಾತ್ರೆ ಯಾವುದು ಅಂತ ಗೊತ್ತಿದ್ಯಾ ಆ ಮಾತ್ರೆಗೊಂದು ಹೆಸರು ಇದೆ ಅದು ಆಂಟಾಸಿಡ್ ಅಂತ ಹೇಳುವಂಥದ್ದು ಈ ಆಂಟಾಸಿಡ್ ಅಲ್ಲಿ ಇರುವಂತದ್ದು ಕ್ಷಾರಗಳು ಈ ಕ್ಷಾರ ಏನ್ ಮಾಡ್ತದೆ ಆಮ್ಲದ ನಮ್ಮ ಹೊಟ್ಟೆಗೆ ಹೋಗಿ ಆಮ್ಲದ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಆಮ್ಲವನ್ನು ಏನ್ ಮಾಡ್ತದೆ ತಟಸ್ಥ ಮಾಡ್ತದೆ ಆದ ಕಾರಣ ಆ ಆಂಟಾಸಿಡ್ ಅಲ್ಲಿ ಇರುವಂತದ್ದು ಯಾವ ಕ್ಷಾರಗಳಾಗಿರ್ಬೋದು ಆ ಕ್ಷಾರಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಅಲ್ಯೂಮಿನಿಯಂ ಕಾರ್ಬೋನೇಟ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಬೈಕಾರ್ಬೋನೇಟ್ ಇಂತಹ ಕೆಲವು ಕ್ಷಾರಗಳು ಆ ಆಂಟಾಸಿಡ್ಗಳಲ್ಲಿ ಒಳಗೊಂಡಿರ್ತದೆ ಆಗ ನಮ್ಮ ಹೊಟ್ಟೆಯಲ್ಲಿ ಆಮ್ಲೀಯ ಸ್ವಭಾವ ಹೆಚ್ಚಾದಾಗ ನಾವೇನ್ ಮಾಡ್ತೇವೆ ಕ್ಷಾರಗಳನ್ನು ತಗೊಂಡು ಅದನ್ನು ತಟಸ್ಥ ಮಾಡಲಿಕ್ಕೆ ನೋಡ್ತೇವೆ ಅದೇ ರೀತಿ ಗದ್ದೆಗಳಲ್ಲಿ ಸುಣ್ಣದ ನೀರನ್ನ ಅಥವಾ ಕುಮ್ಮಯ ಅಂತ ಹೇಳ್ತಾರೆ ಈ ಕುಮ್ಮಯ ಹಾಕುದು ಯಾಕೆ ಅಂತ ಗೊತ್ತಿದ್ಯಾ ಗದ್ದೆಯಲ್ಲಿ ಏನಿರ್ತದೆ ಗದ್ದೆಯ ಮಣ್ಣಿಗೆ ಕೆಲವೊಂದ್ಸಲ ಆಮ್ಲದ ಸ್ವಭಾವ ಇರ್ತದೆ ಆಗ ಆಮ್ಲದ ಸ್ವಭಾವವನ್ನ ಕಡಿಮೆ ಮಾಡಿ ತಟಸ್ಥ ಮಾಡ್ಲಿಕ್ಕೆ ನಾವೇನ್ ಮಾಡುವಂಥದ್ದು ಕುಮ್ಮಯವನ್ನ ಹಾಕುವಂಥದ್ದು ಕುಮ್ಮಯದಲ್ಲಿ ಏನಿರುವಂಥದ್ದು ಕ್ಷಾರ ಯಾವ ಕ್ಷಾರ ಕ್ಯಾಲ್ಸಿಯಂ ಆಕ್ಸೈಡ್ ಅದನ್ನ ಕ್ಯಾಲ್ಸಿಯಂ ಆಕ್ಸೈಡ್ ಇರುವ ಕಾರಣ ನಾವು ಅದನ್ನ ಏನ್ ಮಾಡ್ತೇವೆ ಗದ್ದೆಗೆ ಬಳಸ್ತೇವೆ ಆಗ ಗದ್ದೆಯಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ಆಮ್ಲದ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ ಅದೇ ರೀತಿ ಅಲ್ಲಿ ಏನಾಗ್ತದೆ ತಟಸ್ಥೀಕರಣ ಕ್ರಿಯೆ ಜರಾಗ್ತದೆ ನಾವು ತಟಸ್ಥೀಕರಣ ಕ್ರಿಯೆಯ ಪ್ರಯೋಗವನ್ನು ನೋಡಿದ್ದೇವ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಎಚ್ ಸಿ ಎಲ್ ತಮ್ಮೊಳಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಅಲ್ಲಿ ಏನಾಗ್ತದೆ ತಟಸ್ಥೀಕರಣ ಕ್ರಿಯೆ ಜರಾಗ್ತದೆ ಅಂದ್ರೆ ಆಮ್ಲದ ಸ್ವಭಾವವು ಕ್ಷಾರದ ಸ್ವಭಾವವು ಇಲ್ಲದಾಗ್ತದೆ ಅಂತ ನೋಡಿದ್ವಿ ಇದರ ರಾಸಾಯನಿಕ ಕ್ರಿಯೆಯನ್ನು ಬರೆದು ನೋಡುವ ಅಲ್ಲಿ ಏನಾಗುವಂಥದ್ದು ಅಂತೇಳಿ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಅದೇ ರೀತಿ ನಾವು ಅದಕ್ಕೆ ಏನ್ ಹಾಕಿರುವಂತದ್ದು ಎಚ್ ಸಿ ಎಲ್ ಬ್ಯೂರೇಟಿನ ಮೂಲಕ ಹಾಕಿರುವಂತದ್ದು ಆಗ ಏನಾಗ್ತದೆ ಇಲ್ಲಿ ಸೋಡಿಯಂ
ಕ್ಲೋರೈಡ್ ಉಂಟಾಗ್ತದೆ. ಅದೇ ರೀತಿ ಬಾಕಿರುವಂಥದ್ದು ಯಾವುದು, ಎರಡು ಎಸ್ ಮತ್ತು ಆಕ್ಸಿಜನ್, ಅಂದರೆ ಏನು ಉಂಟಾಗುವಂಥದ್ದು, ನೀರು. ಅಂದರೆ ಮೊದಲು ಪಿಂಕ್ ಕಲರ್ ಇತ್ತಲ್ವ ಫಿನೋಫ್ಥಲಿನ್, ಆಗ ಏನಿತ್ತು ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇತ್ತು. ನಾವು ಅದಕ್ಕೆ ಎಚ್ ಸಿ ಎಲ್ ಅನ್ನು ಹಾಕಿದಾಗ ಏನಾಗ್ತದೆ, ಈ ಸೋಡಿಯಂ ಮತ್ತು ಕ್ಲೋರೈಡ್ ಏನಾಗ್ತದೆ, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಸೋಡಿಯಂ ಕ್ಲೋರೈಡ್ ಉಂಟಾಗ್ತಾ ಇರ್ತದೆ. ಇದು ಉಂಟಾಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಕಡಿಮೆ ಆದಾಗ ಏನಾಗ್ತದೆ, ಬಣ್ಣ ಕಡಿಮೆ ಆಗ್ತಾ ಹೋಗಿ ಕೊನೆಗೆ ಬಣ್ಣವೇ ಇಲ್ಲದಾಗ್ತದೆ. ಬಣ್ಣ ಇಲ್ಲದಾಗುವಾಗ ಅದರ ಅರ್ಥ ಏನು, ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಯಿತು, ಇಲ್ಲದಾಯಿತು, ಕಾಣೆಯಾಯಿತು ಅಂತ ಹೇಳ್ಬೋದು. ಆದರೆ ಎಚ್ ಸಿ ಎಲ್ ನಾವು ಹಾಕಿದಾಗ ಏನಾಗ್ತದೆ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ಸೋಡಿಯಂ ಕ್ಲೋರೈಡ್ ಸಿಗುವಂಥದ್ದು. ಈಗ ಈ ರಾಸಾಯನಿಕ ಕ್ರಿಯೆಯ ಏನು ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ನಾವು ಪುನಃ ಎಚ್ ಸಿ ಎಲ್ ಹಾಕುವಾಗ ಏನಾಯಿತು, ಅಲ್ಲಿ ಪುನಃ ರಾಸಾಯನಿಕ ಕ್ರಿಯೆ ಎದುರಾಗಿತ್ತು, ಪುನಃ ಸೋಡಿಯಂ ಕ್ಲೋರೈಡ್ ಉಂಟಾಯಿತು. ಹಾಗೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟರ ಮಟ್ಟಿಗೆ ಏನಾಗ್ತದೆ, ಅಲ್ಲಿ ಎಷ್ಟು ಇದೆಯೋ ಅಷ್ಟು ಅದು ಬಣ್ಣವನ್ನು ತೋರಿಸ್ತಾ ಇರ್ತದೆ. ಫಿನೋಫ್ಥಲಿ ತನ್ನ ಬಣ್ಣವನ್ನು ತೋರಿಸ್ತಾ ಇರ್ತದೆ. ಅಂದರೆ ಇದಕ್ಕೆ ಕಾರಣ ಪಿ ಎಚ್. ಇದರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನೀವು ಕಲಿತೀರಿ. ಪಿ ಎಚ್ ಇರುವ ಕಾರಣ ಅದಕ್ಕೆ ಏನಾಗುವಂಥದ್ದು, ಫಿನೋಫ್ಥಲಿನ್ ಹಾಕುವಾಗ ಅದು ನಮಗೆ ಪಿಂಕ್ ಬಣ್ಣವನ್ನು ನೀಡುವಂಥದ್ದು. ಅದೇ ರೀತಿ ಅದೇನಾಯಿತು, ಕ್ಷಾರ ಸ್ವಭಾವ ಕಡಿಮೆ ಆಗ್ತಾ ಹೋಗ್ತದೆ, ಅಲ್ಲಿ ವ್ಯುತ್ಪನ್ನ ಸಿಗ್ತಾ ಹೋಗ್ತದೆ ಅಲ್ವಾ. ಕ್ಷಾರ ಸ್ವಭಾವ ಕಡಿಮೆ ಆದಾಗ ಅದರ ಬಣ್ಣ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಈ ತಟಸ್ಥೀಕರಣ ಕ್ರಿಯೆಗೆ ಎರಡು ಉದಾಹರಣೆಗಳನ್ನು ಕೂಡ ನೋಡಿದ್ವಿ. ಒಂದನೆಯದು ನಮ್ಮ ಹೊಟ್ಟೆಯಲ್ಲಿ ಅಥವಾ ಜಠರದಲ್ಲಿರುವಂತಹ ಆಮ್ಲ ಸ್ವಭಾವವನ್ನು ಕಡಿಮೆ ಮಾಡಲಿಕ್ಕೆ ನಾವು ಉಪಯೋಗಿಸುವಂತಹ ಮಾತ್ರೆಗಳು, ಅಂದರೆ ಆ್ಯಂಟಾಸಿಡ್ಗಳು, ಅದರಲ್ಲಿರುವಂಥವುಗಳು ಕ್ಷಾರಗಳು, ಅವುಗಳೇನಾಗ್ತದೆ ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿ ತಟಸ್ಥೀಕರಣ ಕ್ರಿಯೆ ಜರುಗ್ತದೆ. ಅದೇ ರೀತಿ ಗದ್ದೆಯ ಮಣ್ಣಿನಲ್ಲಿ ಏನಿರ್ತದೆ, ಆಮ್ಲಗಳಿರ್ತದೆ. ಇದಕ್ಕೆ ನಾವು ಕುಮ್ಮಯವನ್ನು ಹಾಕಿದಾಗ ಏನಾಗ್ತದೆ, ಅಲ್ಲಿ ಕೂಡ ತಟಸ್ಥೀಕರಣ ಕ್ರಿಯೆ ಜರಾಗ್ತದೆ. ಈಗ ಇದಿಷ್ಟು ತಟಸ್ಥೀಕರಣ ಕ್ರಿಯೆಯ ಬಗ್ಗೆ. ಇವತ್ತಿನ ತರಗತಿಯಲ್ಲಿ ನಾವು ಕ್ಷಾರಗಳ ಬಗ್ಗೆ ಕಲ್ತ್ವಿ, ಅದೇ ರೀತಿ ತಟಸ್ಥೀಕರಣ ಕ್ರಿಯೆಯ ಬಗ್ಗೆ ಕಲ್ತ್ವಿ. ಮುಂದಿನ ತರಗತಿಯ ಮುಂದಿನ ವಿಷಯಗಳನ್ನು ಚರ್ಚೆ ಮಾಡುವ. ಥ್ಯಾಂಕ್ ಯು.